ಕಳೆದ ವರ್ಷ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಯಿತು. ಪುರುಷೋತ್ತಮ ಅವರ ರಿಕ್ಷಾದಲ್ಲಿ ಕುಕ್ಕರ್ ಬಾಂಬನ್ನು ತಗೊಂಡೋಗುವಂಥ ಸಂದರ್ಭದಲ್ಲಿ ಅದು ಸ್ಫೋಟ ಆಯಿತು. ಇವತ್ತು ಪುರುಷೋತ್ತಮ ಅಂಗವಿಕಲರಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಸುಮಾರು ತಿಂಗಳುಗಳ ಕಾಲ ಜೀವನ್ ಮರಣದ ಹೋರಾಟವನ್ನು ಮಾಡಿ ಬದುಕು ಉಳಿದಿದ್ದಾರೆ. ಅದರ ಪ್ರಯತ್ನವನ್ನು ಮಾಡಿದಂಥ ಶಾರಿಕು ಜೈಲಲ್ಲಿದ್ದಾನೆ. ಇದನ್ನು ಕಾಂಗ್ರೆಸ್ಸಿನವರು ಇದೊಂದು ಆಕಸ್ಮಿಕ ಘಟನೆ, ಇದರಲ್ಲಿ ಪೂರ್ವ ಉದ್ದೇಶ ಇರಲಿಲ್ಲ, ಅವರೆಲ್ಲ ನಮ್ಮ ಅಣ್ಣ ತಮ್ಮಂದ್ರಂತೆ ಅನ್ನುವಂಥ ಮಾತನ್ನ ಅವತ್ತು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮತ್ತು ಪರಮೇಶ್ವರ್ ಅವರು ಹೇಳಿದರು. ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಕಾರಣಕ್ಕಾಗಿ ಇದನ್ನ ದೊಡ್ಡದು ಮಾಡ್ತಿದೆ ಅನ್ನುವಂಥ ಆರೋಪವನ್ನು ಮಾಡಿದರು. ಆದರೆ ಈಗ ಸತ್ಯ ಬಯಲಾಗಿದೆ. ಯಾವ ಜಯೇಶ್ ಪೂಜಾರಿ ಅನ್ನುವಂಥ ವ್ಯಕ್ತಿ ಬೆಳಗಾವಿನ ಇಂಡಲಗ ಜೈಲದಿಂದ ನಿತಿನ್ ಗಡ್ಕರಿ ಅವರಿಗೆ ಫೋನ್ ಮಾಡ್ತಾನೆ, ಬೆದರಿಕೆ ಹಾಕ್ತಾನೆ. ಈ ಜಾಲವನ್ನ ಹಿಡ್ಕೊಂಡು ನಾಗಪುರದ ಪೊಲೀಸರು ಬೆಳಗಾವಿಗೆ ಬರ್ತಾರೆ. ಬೆಳಗಾವಿನ ಜೈಲಲ್ಲಿ ಇದ್ದಂತ ಜಯೇಶ್ ಪೂಜಾರಿಯನ್ನ ಅವರು ಹಿಡ್ಕೊಂಡು ಹೋಗ್ತಾರೆ, ತನಿಖೆ ಮಾಡ್ತಾರೆ. ಈ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಕಂಡು ಬಂದಂತ ಸತ್ಯ, ಯಾವ ಜಯೇಶ್ ಪೂಜಾರಿ ಇವತ್ತು ಮತಾಂತರಗೊಂಡು ಶಾಹೀರ್ ಆಗಿದ್ದಾನೆ, ಅವನಿಗೆ ಅಫ್ಸರ್ ಪಾಷಾ ಅನ್ನುವಂತ ವ್ಯಕ್ತಿ ಜೈಲಲ್ಲಿ ಅವನನ್ನ ಮತಾಂತರ ಮಾಡ್ತಾನೆ, ಹಣದ ಆಮಿಷ ಒಡ್ತಾನೆ, ನಿತಿನ್ ಗಡ್ಕರಿ ಕೇಂದ್ರದ ಸಚಿವರಿಗೆ ಫೋನ್ ಮಾಡಿಸ್ತಾನೆ, ಬೆದರಿಕೆ ಹಾಕಿಸ್ತಾನೆ. ಈ ಒಂದು ಸತ್ಯ ಹೊರಬರುತ್ತೆ. ನಾನು ಬಹಳ ಹಿಂದೆನೆ ಹೇಳಿದ್ದೆ, ಈ ಮಂಗಳೂರಿನ ಸ್ಫೋಟದಲ್ಲಿ ಭಯೋತ್ಪಾದಕತೆಯ ವಾಸನೆ ಇದೆ, ಇದನ್ನ ಮುಚ್ಚಿ ಹಾಕುವಂತ ಯಾವುದೇ ಪ್ರಯತ್ನ ಆಗಬಾರ್ದು, ಇದು ಅಣ್ಣ ತಮ್ಮಂದ್ರು ಮಾಡಿದ ಕೇಸ್ ಅಲ್ಲ ಅನ್ನುವಂಥದ್ದನ್ನು ಹೇಳಿದ್ದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.